ಹೊರನೋಟಕ್ಕೆ ನೋಡಿದ್ರೆ ಅಲ್ಲಿ ಯಾವುದೇ ರೀತಿ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ. ಯಾವಾಗಲೂ ಪೇಷಂಟ್ ಬಂದರೆ ಅಲ್ಲಿ ಕಾರ್ ನಿಲ್ಸೋಕ್ಕಾಗಲ್ಲ, ಅವರು ವ್ಯಾಲೆಟ್ ಪಾರ್ಕಿಂಗ್ ಮಾಡ್ತಾರೆ. ಐ ಥಿಂಕ್ ಬೆಂಗಳೂರಲ್ಲಿ ನಾನು ಎಲ್ಲೂ ಹಾಸ್ಪಿಟಲ್ ವ್ಯಾಲೆಟ್ ಪಾರ್ಕಿಂಗ್ ನೋಡಿಲ್ಲ. ಸೊ ಆಮೇಲೆ ಹಾಗೆ ಅವರು ಕೆಳಗೋದ್ರೆ -2 ಅವರು ಬಿಲ್ಡಿಂಗ್ ಮಾಡ್ತಾರೆ. -2 ಎಷ್ಟು ಎಂಪ್ಲಾಯ್ಗಳು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಗಾಳಿ ಇಲ್ಲ, ಬೆಳಕಿಲ್ಲ. ಸೊ ನನಗೆ ಔಟರ್ ಲುಕ್ಕಲ್ಲಿ ಎಲ್ಲೋ ಒಂದು ಕಡೆ ಇದು ಕಂಪ್ಲೀಟ್ ಉಲ್ಲಂಘನೆ ಮಾಡಿದ್ದಾರೆ ಅಂತ ಅನ್ನಿಸ್ತು. ಸೊ ಆ ಒಂದು ಡೌಟಲ್ಲಿ ನಾನೊಂದು ಕಂಪ್ಲೇಂಟ್ ಬರೆದುಕೊಂಡೆ. ಅವಾಗ ನನಗೆ ಯಾವುದೇ ಒಂದು ಕ್ಲಾರಿಟಿ ಸಿಕ್ಕಿರಲಿಲ್ಲ. ಸೊ ಈಗ ಸ್ವಲ್ಪ ಕ್ಲಾರಿಟಿ ಇದೆ ಯಾಕೆ ಅಂತ ನನಗೆ. ಸೊ ಆ ಸಮಯದಲ್ಲಿ ನಾನು ನೋಡಿ ಗೊತ್ತಾಗ ನೆಕ್ಸ್ಟ್ ಡೇ ನನಗೆ ಒಂದು ಕಾಲ್ ಬರುತ್ತೆ. ನಾನು ಬಿ ಎಂ ಸಿದ್ದೇಶ್ವರ ಕಡೆಯಿಂದ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಐ ಪಿ ಎಸ್ ಆಫೀಸ್ ಹತ್ರ ಇದ್ದಾರೆ. ಸೊ ನೀವು ಏನು ಮಾಡಿದ್ದೀಯಾ ಅದು ಗೊತ್ತಿದೆ, ಏನು ಮಾಡಬೇಕು ವಾಪಸ್ ಕೇಳ್ಕೊಂಡು. ಸೊ ಅಲ್ಲಿ ನನಗೆ ಕನ್ಫರ್ಮ್ ಆಯಿತು ಈ ಕಾಲಕ್ಕೆ ಅಥವಾ ಸಿಗ. ಸೊ ಅಲ್ಲಿಂದ ನಾನು ಎಲ್ಲ ಡಿಪಾರ್ಟ್ಮೆಂಟ್ ಬಂದು ಎಲ್ ಓ ಸಿ ಪಕ್ಕಕ್ಕೆ ಹೋದೆ. ಯಾವ್ದಾನ ಎಲ್ ಓ ಸಿ ಕೊಟ್ಟಿದ್ದಾರೆ ಆ ಫೈರ್ ಡಿಪಾರ್ಟ್ಮೆಂಟು ಎಷ್ಟು ಅಂತ ಸಿಕ್ಕಿಲ್ಲ. ಯಾವುದೇ ರೀತಿ ಒಂದು ಎಲ್ ಓ ಸಿ ಸೊ ಕನಿಷ್ಠ ಪಕ್ಷ ಒಂದು ಟ್ರೇಡ್ ಲೈಸೆನ್ಸ್ ತಗೊಂಡಿಲ್ಲ. ಟ್ರೇಡ್ ಲೈಸೆನ್ಸು ಅವ್ರು ಇವತ್ತೊಂದು ಕೀರಿ ವ್ಯಾಪಾರ ಮಾಡಿದ್ರು ಅವ್ರನ್ನೊಂದು ಲೈಸೆನ್ಸ್ ಬೇಕು ಅಂತ ಕೇಳ್ತಿದ್ದಾರೆ ಬಿ ಡಿ ಎಂ ಸಿ. ಆರೋಗ್ಯ ಅಧಿಕಾರಿಗಳು ಬಿಬಿಎಂಪಿ ಆರೋಗ್ಯ ಅಧಿಕಾರಿಗಳು ಲೋಕೇಶ್ ಅಂತ. ಎಂತಹ ಬೇಜವಾಬ್ದಾರಿ ಉತ್ತರ ಅಂತ ಅಂದರೆ ಈಗ ರೋಗಿಗಳಿಗೆ ಏನಾದ್ರು ತೊಂದರೆ ಆಗಿದೆಯಾ, ಏನಾರ ಪ್ರಾಬ್ಲಮ್ ಆಗಿದೆಯಾ, ಅವಾಗ ನಾವು ನೋಡ್ತೀವಿ ಅಲ್ಲಿವರೆಗೂ ನಮ್ದೇನಿಲ್ಲ, ನಾವೆಲ್ಲ ಹೋಗಿ ಚೆಕ್ ಮಾಡಲೇಬೇಕು ಅಂತ ಏನು ಮ್ಯಾಂಡೇಟರಿ ಇಲ್ಲ. ಅದಕ್ಕೆ ಉದಾಹರಣೆಗೆ ಅಲ್ಲೇ